ಅರೆ ರೇ, ಆಕೆ ಕಲ್ತಿದ್ದು ಇಂಜಿನಿಯರಿಂಗು, ಒಳ್ಳೆ ಇನ್ಫೋಸಿಸ್ ಕಂಪ್ನಿಯಲ್ಲೂ ಕೆಲಸನೂ ಸಿಕ್ಕಿತ್ತು, ಕೈ ತುಂಬಾ ಸಂಬಳನೂ ಇತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಈಗ ಕೃಷಿಕಳಾಗಿದ್ದಾಳೆ, ಒಳ್ಳೆಯ ಯಶಸ್ವಿ ಕೃಷಿ ಮಹಿಳೆಯಾಗಿದ್ದಾಳೆ. ಅಷ್ಟಕ್ಕೂ ಯಾರು ಆ ಮಹಿಳೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಈ ಮಹಿಳೆ ಕಾಲೇಜ್ ಕಲಿಯುವ ವೇಳೆ ಪಂಚಯುಟ್ಟ ವ್ಯಕ್ತಿಯನ್ನ ನೋಡಿ ಓಡಿ ಹೋಗ್ತಿದ್ರಂತ. ಅಂತಹ ಮಹಿಳೆ ಇಂದು 8 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡಿ ಲಕ್ಷಾಂತರ ರು ಸಂಪಾದಿಸುತ್ತಿರುವ ಪ್ರಗತಿಪರ ರೈತ ಮಹಿಳೆ. ಬರೀ ರೈತ ಮಹಿಳೆ ಅಂದ್ರೆ ತಪ್ಪಾಗುತ್ತೆ, ಕೃಷಿ ಮಹಿಳಾ ಉದ್ಯಮಿ. ಎಸ್, ಕವಿತಾ ಮಿಶ್ರಾ ಅವರು ಓದಿದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಗಂಡನ ಮನೆಯಲ್ಲಿ ಮಹಿಳೆಯರು ಹೊರಗೆ ಹೋಗಿ ಕೆಲಸ ಮಾಡಲು ಅವಕಾಶವಿರಲಿಲ್ಲ. ತವರು ಮನೆಯಲ್ಲಿ ಚೆನ್ನಾಗಿ ಓದಿಸಿದ್ರು, ಹೀಗಾಗಿ ಹೊಲದಲ್ಲಿ ದುಡಿದು ಗೊತ್ತಿರಲಿಲ್ಲ. ಯಾಕಂದ್ರೆ ಕೃಷಿ ಎಸಿ ರೂಮ್ನಲ್ಲಿ ಕುಳಿತು ಲಕ್ಷಗಟ್ಟಲೆ ಹಣ ಎಣಿಸುವ ವೃತ್ತಿಯಲ್ಲ. ಮೈದಾ ಇಟ್ಟಿನಂತಿದ್ದ ಬಣ್ಣವನ್ನು ಮಣ್ಣಿಗೆ ನೀಡಿ ಮಣ್ಣಿನ ಬಣ್ಣವನ್ನ ನಾನು ಪಡೆದಿದ್ದೇನೆ ಎಂದು ಹೇಳುವ ಮೂಲಕ ತಮ್ಮ ಕೆಲಸದಲ್ಲಿ ತೃಪ್ತಿ ಕಂಡುಕೊಂಡಿದ್ದಾರೆ ಕವಿತಾ ಮಿಶ್ರಾ. ಹೊಲ ಮನಿ ಮಾಡ್ಬೇಕಂದ್ರೆ ಎಲ್ಲರೂ ಮೂಗ್ ಮುರಿಯುವಂತ ಕಾಲದಲ್ಲಿ ನಿಮ್ಗೆ 1 ಎಕರೆ ಹೊಲ ಆದ್ರೂ ಪರವಾಗಿಲ್ಲ. ಅದರಲ್ಲಿ ನೀವು ತೋಟಗಾರಿಕೆ ಬೆಳೆ, ಅರಣ್ಯ ಬೆಳೆ, ಕೃಷಿ ಬೆಳೆ, ಪಶುಸಂಗೋಪನೆಯನ್ನು ಮಾಡಿದ್ದೇ ಅದಲ್ಲಿ. ಇದು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿಯಲ್ಲಿ ರೈತರು ಉತ್ಕೃಷ್ಟ ದರ್ಜೆಯ ಶ್ರೀಗಂಧವನ್ನು ಬೆಳಿಬಹುದು. ಆಮೇಲೆ ಅದರ ಜೊತೆ ತನ್ನ ಆರ್ಥಿಕ ಕುಟುಂಬವನ್ನು ಆರ್ಥಿಕತೆಯೊಂದಿಗೆ ತನ್ನ ಕುಟುಂಬದ ನಿರ್ವಹಣೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಬಹುದು ಅನ್ನೋದನ್ನು ನಾನು ಮಾಡಿ ತೋರಿಸಿದ್ದೀನಿ. ನಿಮ್ಮಂದೆ ಕೂಡ ಅದನ್ನೇ ನಿರೀಕ್ಷಣೆ ಮಾಡ್ತೀನಿ. ರೈತರ ಬದುಕು ಕಷ್ಟದ ಜೀವನ ಎನ್ನುವ ಕವಿತಾ ಮಿಶ್ರಾ ಅವರು ಭೂಮಿಗೆ ಎಲ್ಲವನ್ನೂ ಹಾಕುತ್ತೇವೆ, ಜೊತೆಗೆ ನಮ್ಮನ್ನ ನಾವೇ ಹಾಕುತ್ತೇವೆ. 1 ಎಕರೆಗೆ 10-15 ಕ್ವಿಂಟಾಲ್ ಧಾನ್ಯ ಬೆಳೆಯುತ್ತೇವೆ. ಅದಕ್ಕೆ ವೈಜ್ಞಾನಿಕ ಬೆಲೆ ಸಿಗ್ತಿಲ್ಲ, ಹೀಗಾಗಿ ರೈತರ ಪ್ರಯತ್ನಕ್ಕೆ ಅರ್ಥವಿರೋದಿಲ್ಲ. ಹೀಗಾಗಿ ರೈತನಿಗೆ ಬೆಲೆ ಸಿಗುತ್ತಿಲ್ಲ, ಅವನ ಹೆಂಡತಿ ಮಕ್ಕಳಿಗೂ ಗೌರವ ಸಿಗ್ತಾ ಇಲ್ಲ. ಎಲ್ಲದಕ್ಕಿಂತ ಸ್ವಾಭಿಮಾನದ ಜೀವನ ರೈತನದ್ದು. ರೈತ ಅನ್ನದಾತ, ಅವರು ಕೊಡುವವನೇ ಹೊರತು ಬೇಡುವವನಲ್ಲ ಎಂತಾರೆ. ಏನು, ರೈತರಿಗೆ ಪ್ರತಿ ತಿಂಗಳಿಗೆ ಸಂಬಳ ಬರೋದಿಲ್ಲ, ನಿವೃತ್ತಿ ಬಳಿಕ ಪೆನ್ಷನ್ ಕೂಡ ಬರೋದಿಲ್ಲ. ಹೀಗಾಗಿ ರೈತರಿಗೆ ಹೆಣ್ಣು ಕೊಡಲು ಜನ ಯೋಚಿಸುತ್ತಿದ್ದಾರೆ. ರೈತರು ಈ ಕುರಿತು ಚಿಂತಿಸಿ ಸಮಗ್ರ ಕೃಷಿ ಪದ್ಧತಿ ಮೂಲಕ ಪ್ರತಿ ತಿಂಗಳು ಸಂಬಳದ ರೀತಿ ಆದಾಯ ಪಡೆಯಬಹುದಾಗಿದೆ. ತೋಟಗಾರಿಕೆ ಬೆಳೆಯಲ್ಲಿ ಅರಣ್ಯ ಕೃಷಿಯನ್ನ ಮಾಡಬೇಕು ಎಂದು ಅವರು ಸಲಹೆ ನೀಡುತ್ತಾರೆ. ಇನ್ನು ಕವಿತಾ ಮಿಶ್ರಾ ಅವರು 8 ಎಕರೆ 10 ಗುಂಟೆ ಕೃಷಿ ಭೂಮಿಯಲ್ಲಿ 2100 ಶ್ರೀಗಂಧ, 1000 ದಾಳಿಂಬೆ, 600 ಮಾವು, 600 ಸೀಬೆಹಣ್ಣು, 450 ಸೀತಾಫಲ, 100 ನೀರಲೆ ಹಣ್ಣು, 100 ಬೆಟ್ಟದ ನೆಲ್ಲಿಕಾಯಿ, 200 ನಿಂಬೆ ಗಿಡ, 200 ಮೋಸಂಬಿ ಗಿಡ, 200 ಸಾಗವಾನಿ, 50 ಕರಿಬೇವು ಗಿಡ, ನುಗ್ಗೆಕಾಯಿ ಗಿಡ ಬೆಳೆಯುತ್ತಿದ್ದಾರೆ. ಇದರೊಂದಿಗೆ ಕುರಿ ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಹಾಗೂ ಹೈನುಗಾರಿಕೆ ಇವೆಲ್ಲವನ್ನು ಮಾಡಿದ್ದಾರೆ. ಇದರಿಂದ ಮಾವಿನ ಸೀಸನ್ ಅಲ್ಲಿ ಮಾವಿನ ಹಣ, ದಾಳಿಂಬೆ ಸೀಸನ್ ಅಲ್ಲಿ ದಾಳಿಂಬೆ ಹಣ, ಹೀಗೆ ಸತತವಾಗಿ ಹಣ ಬರುವಂತೆ ಬೆಳೆಗಳನ್ನ ಬೆಳೆಯಬೇಕು. ಆಗ ಪ್ರತಿ ತಿಂಗಳು ಆದಾಯ ನಿರೀಕ್ಷಿಸಲು ಸಾಧ್ಯ. ಇಲ್ಲದೆ ಹೋದ್ರೆ ಮಾರುಕಟ್ಟೆ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ ಅಂತಾರೆ ಈ ಸಾಧಕಿ. ಇನ್ನು ಇಂತಹ ಸಾಧಕಿಯನ್ನ 1000 ಪ್ರಶಸ್ತಿಗಳು ಅರಸಿ ಬಂದಿವೆ. ಅಷ್ಟೇ ಅಲ್ಲ, ಮಿಶ್ರಾ ಅವರು ದೇಶದ ನಾನಾ ಯೂನಿವರ್ಸಿಟಿಗಳಿಗೆ ಕೃಷಿ ಬಗ್ಗೆ ಬೋಧನೆ ಮಾಡಲು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾರೆ. ಇವರನ್ನ ನಡೆದಾಡುವ ಕೃಷಿ ವಿಶ್ವವಿದ್ಯಾಲಯ ಎಂದರು ತಪ್ಪಾಗಲಾರದು. ಜಗತ್ತು ರೈತನಿಗೆ ನೀಡುವ ಗೌರವದಲ್ಲಿ ಬದಲಾಗಬೇಕಿದೆ ಎನ್ನುವ ಇವರ ಕಲ್ಪನೆಗೆ, ಕನಸಿಗೆ ಇವರ ಪತಿ ಸಾಥ್ ನೀಡಿದ್ದಾರೆ. ಪತ್ನಿಯ ಈ ಸಾಧನೆ ಖುಷಿ ಕೊಟ್ಟಿದೆ ಅಂತಾರೆ ಕವಿತಾ ಮಿಶ್ರಾ ಅವರ ಪತಿ. ಇದು ಇಂಟಿಗ್ರೇಟೆಡ್ ಫಾರ್ಮ್ ಅದ, ಸಮಗ್ರ ಕೃಷಿ ಬೇಸಾಯ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೃಷಿ ಅದ. ಸಾಮಾನ್ಯವಾಗಿ ರೈತನಿಗೆ 1-2 ಎಕರೆ ಜಮೀನಿರಲಿ, 3 ಎಕರೆ ಸಣ್ಣ ಹಿಡುವಳಿದಾರ ಇದ್ರೂ ಕೂಡ ಸಂಪೂರ್ಣವಾಗಿ ಅಲ್ಲಿ ಏನಂದ್ರೆ ಸಮಗ್ರ ಕೃಷಿಯನ್ನು ಒಂದಷ್ಟು ಕೋಳಿ ಸಾಕಾಣಿಕೆ, ಒಂದಷ್ಟು ಕುರಿ ಸಾಕಾಣಿಕೆ ಇರ್ಬೋದು, ಒಂದಷ್ಟು ಹಸುಗಳ ಸಾಕಾಣಿಕೆ ಇರ್ಬೋದು. ಅಂದರೆ ಕೃಷಿಗೆ ಪೂರಕವಾಗಿರ್ತಕ್ಕಂಥದ್ದು ಒಂದು ಉಪಕಸಬುಗಳಿವೆಲ್ಲ. ಅಂದರೆ ಅವನಿಗೆ ಆತನಿಗೆ ಯಾಕೆ ಬೆಳೆ 3 ತಿಂಗಳ 4 ತಿಂಗಳ 5 ತಿಂಗಳ ಈ ಥರ ಬೆಳೆ ಬರ್ತಕ್ಕಂಥ ರೆವಿನ್ಯೂಗೆ ಬದಲಾಗಿ ಏನಂತಂದರೆ ಕಂಟಿನ್ಯೂಸ್ ಆಗಿ ವರ್ಷದ 12 ತಿಂಗಳನ್ನು ರೆವಿನ್ಯೂ ಜನರೇಟ್ ಮಾಡ್ತಿರ್ತದೆ ಆತನಿಗೆ. ಸೊ ಮೊದಲ ಅಲ್ಪಾವಧಿ ಬೆಳೆಗಳು ಮತ್ತು ಮಧ್ಯಾವಧಿ ಮತ್ತು ದೀರ್ಘಾವಧಿ ಬೆಳೆಗಳನ್ನು ಅದರಲ್ಲಿ ಬೆಳ್ಕೊಂಡು ಏನು ಆತ ತಂದೆ ಏನಪ್ಪ ಅಂದರೆ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸಿಕೊಳ್ಳೋದಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ತೋಟ ಅದು. ಇಲ್ಲಿ ಬಂದು ಈಗ ರಾಜ್ಯಾದ್ಯಂತ ಇರ್ಬೋದು, ದೇಶಾದ್ಯಂತ ಜನರು ಬಂದು ಇಲ್ಲಿ ನೋಡ್ತಾರೆ. ಇಲ್ಲಿ ಶಾರ್ಟ್ ಟರ್ಮ್ ಯಾವ ರೀತಿ ಇದೆ, ಲಾಂಗ್ ಟರ್ಮ್ ಯಾವ ಥರ ಇದೆ, ಮಿಡ್ ಟರ್ಮ್ನಲ್ಲಿ ಯಾವ ಥರ ಇವರು ರೆವಿನ್ಯೂ ಜನರೇಟ್ ಅರ್ನ್ ಮಾಡ್ತಾ ಇದ್ದಾರೆ, ಅದು ಬೇರೆ ರೈತರಿಗೆ ಯಾವ ರೀತಿಯಲ್ಲಿ ಮಾದರಿ ಆಗ್ಬೋದು ಅಂತನ್ನಕ್ಕಂಥದ್ದು ಸಾಕಷ್ಟು ಜನ ಈಗಾಗಲೇ ಲಕ್ಷಾನುಗಟ್ಟಲೆ ಜನರು ಬಂದು ನೋಡ್ತಾ ಇದ್ದಾರೆ ಮತ್ತು ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾದರೂ ಡೌಟ್ ಇದ್ದರೆ ಮೇಡಮ್ಗೆ ದೂರವಾಣಿ ಮೂಲಕ ಕರೆ ಮಾಡಿ ಕೇಳ್ತಾರೆ ಅದಕ್ಕೆಲ್ಲ. ಸೊ ಇಲ್ಲಿ ಆಲ್ ಓವರ್ ಇಂಡಿಯಾದಿಂದ ದೂರವಾಣಿ ಕರೆಗಳು ಬರ್ತವೆ ರೈತರಿಂದ, ಬೇರೆ ಬೇರೆ ರಾಜ್ಯಗಳಿಂದ. ಸೊ ಸುಮಾರಾಗಿ ಮೇಡಮ್ ಒಂದು ಸುಮಾರು ಒಂದು 6-7 ಭಾಷೆಗಳನ್ನ ಬಲ್ಲವರಾಗಿರೋದ್ರಿಂದ, ನಾರ್ತು ಸೌತ್ ಎರಡೂ ಲ್ಯಾಂಗ್ವೇಜ್ ಅವರಿಗೆ ಬರ್ತಾ ಇರೋದ್ರಿಂದ ಏನಂದರೆ
ಹಾಗೆ ಸರಳವಾಗಿ ಏನಪ್ಪ ಅಂದರೆ ರೈತರಿಗೆ ಅವನದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಉತ್ತರ ಕೊಡೋದ್ರಿಂದ ಅವನಿಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಹಾಗಾಗಿ ಏನಂತಂತೇಳಿದ್ರೆ ದೂರವಾಣಿ ಮೂಲಕವೂ ಕೂಡ ಅವರಿಗೆ ಇಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆ ಬಗ್ಗೆ ಕೃಷಿ ಮಾಹಿತಿಯನ್ನು ಇಡೀ ದೇಶಾದ್ಯಂತ ಎಲ್ಲ ರೈತರಿಗೆ, ಎಲ್ಲ ರಾಜ್ಯದ ಎಲ್ಲ ಭಾಷೆ ಮಾತಾಡ್ತಕ್ಕಂಥ ರೈತರಿಗೆ ಒದಗಿಸ್ತಾ ಇದ್ದಾರೆ. ತುಂಬ ಹೆಮ್ಮೆ ಪಡುವಂಥ ಕೆಲಸಗಳನ್ನು ಮಾಡಿದೆ. ಅದರ ಜೊತೆಗೆ ನರ್ಸರಿಗಳು ಕೂಡ ಇದೆ, ಇದರಲ್ಲೆಲ್ಲ ಆರ್ನಮೆಂಟಲ್ ಪ್ಲಾಂಟ್ ಇರ್ಬೋದು, ಫ್ರೂಟ್ ಪ್ಲಾಂಟ್ಸ್ ಇರ್ಬೋದು, ಫಾರೆಸ್ಟ್ರಿ ಪ್ಲಾಂಟ್ಸ್ ಇರ್ಬೋದು. ಸೊ ಆಯಾ ರಾಜ್ಯಕ್ಕೆ ಯಾವ್ಯಾವ ತಳಿ ಅಗತ್ಯ ಇರ್ತದೆ, ಯಾವ್ಯಾವ ತಳಿ ಹೊಂದಾಣಿಕೆ ಆಗ್ತದೆ, ಯಾವ ಟೆಂಪ್ರೇಚರ್ನಲ್ಲಿ ಯಾವ ತಳಿ ಚೆನ್ನಾಗಿ ಬೆಳೀತದೆ ಅಂತನ್ನುವಂಥದ್ದು ಸಂಪೂರ್ಣವಾದ ಮಾಹಿತಿ ಮೇಡಮ್ಗೆ ಇರೋದ್ರಿಂದ ಸೊ ಆ ಬಗ್ಗೆ ಮಾಹಿತಿ ಕೊಡೋದು ಅಂದರೆ ಎಜುಕೇಷನ್ ಕೊಟ್ಟು ಗಿಡಗಳನ್ನು ಕೊಡ್ತಕ್ಕಂಥದ್ದು ಒಂದೇ ಒಂದು ನರ್ಸರಿ ರಾಜ್ಯದಲ್ಲಿದು. ಏನು ರೈತನಿಗೆ ಮಾಹಿತಿಯನ್ನು ನೀಡಿ ಅದನ್ನು ಬಗ್ಗೆ ಎಜುಕೇಷನ್ ಕೊಟ್ಟು ಆಮೇಲೆ ಆ ಪ್ಲಾಂಟನ್ನು ಆ ತಳಿಗಳನ್ನು ಕೊಟ್ಟು ಅದನ್ನು ಬೆಳೆಸ್ತಕ್ಕಂಥ ಪದ್ಧತಿಗಳನ್ನ ನರ್ಸರಿಗಳೆಲ್ಲವೂ ಸಸಿಗಳನ್ನು ಕೊಡ್ತಾರೆ, ಆದರೆ ಎಜುಕೇಷನ್ ಕೊಡೋದಿಲ್ಲ. ಸೊ ಎಜುಕೇಷನ್ ಮೂಲಕ ಸಸಿಗಳನ್ನು ಕೊಡ್ತಕ್ಕಂಥ ಈ ರಾಜ್ಯದ ಒಂದೇ ಒಂದು ನರ್ಸರಿ ಅಂದರೆ ಇದು ಕವಿತಾ ಮಿಶ್ರ ಸ್ಯಾಂಡಲ್ ಫಾರ್. ಒಟ್ಟಲ್ಲಿ ಆಧುನಿಕತೆಗೆ ಒಗ್ಗಿಕೊಂಡಿರುವ ಮಹಿಳೆ ಕೂಡ ನೆಮ್ಮದಿಯ ಕೆಲಸ ಹುಡುಕುತ್ತಾ ಇಲ್ಲವೇ ಮನೆ ಕೆಲಸದಲ್ಲೇ ಕಳೆದು ಹೋಗುವ ಮಹಿಳೆಯರ ಮಧ್ಯೆ ಕವಿತಾ ಮಿಶ್ರ ವಿಭಿನ್ನವಾಗಿ ನಿಲ್ತಾರೆ. ಹೀಗಾಗಿ ಕವಿತಾ ಮಿಶ್ರ ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಅಚ್ಚುಮೆಚ್ಚಿನ ಮಹಿಳೆ ಆಗಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.